ರಾಜು, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪಲ್ಲಾ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಸ್ಕೂಟಿ ಡ್ರೈವಿಂಗ್ ವಿಡಿಯೋ ಬೇಕಾ? ಇಲ್ಲಿ ನೋಡಿ ಅಂತ ಇಲ್ಲ, ವೆರಿ ಈಸಿ, ವೆರಿ ಈಸಿ. ಫಸ್ಟ್ ಗೆ ಕಾಲ್ ಲೇಟ್ ಆಗ್ತಾ ಇಷ್ಟ ಆದ್ರೆ ಅದೆಲ್ಲ ಬೇಡ, ಅವ್ರಿಗೆ ಗೊತ್ತು. ಬೇರೆ ಎಂತ ಕಂಟೆಂಟ್ ಇಲ್ಲ. ಸೊ ಕೇಳಿ ಫ್ರೆಂಡ್ಸ್, ಯಾರೋ ಒಬ್ರು ಕೇಳಿದ್ರು ಕಮೆಂಟ್ ಮಾಡಿ, ನೀವು ಇದು ಕಾರ್ ಡ್ರೈವಿಂಗ್ ವಿಡಿಯೋ ಮಾಡಿ 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 ಅಂತ. ನಮಗೆ ಎಕ್ಸಾಮ್ ಉಂಟು, ಮತ್ತೆ ನನ್ನ ಅಕ್ಕನಿಗೆ ಕಾರ್ ಡ್ರೈವಿಂಗ್ ಬರುದಿಲ್ಲ ಸರಿಯಾಗಿ. ಅವಳು ಕ್ಲಾಸಿಗೆ ಹೋಗ್ತಿದ್ಲು ಆ್ಯಂಡ್ ಥಿಂಗ್, ಅವಳು ಸ್ಕೂಟಿಯಲ್ಲಿ ಕರ್ಕೊಂಡೋಗಿ ನನ್ನೊಮ್ಮೆ ಕೆಳಗೆ ಹಾಕಿದ್ದಾಳೆ. ಹೌದು, ಮತ್ತೆ ತೆಕ್ಕರ್ ಬಿಟ್ಕೊಂಡು ಅಜ್ಜಿ ಮನೆಗೆ ಹೋಗಿ ಚಿಕ್ಕಪ್ಪನ ಮನೆಗೆ. ಅಕ್ಕನೊಟ್ಟಿಗೆ ಸ್ಕೂಟಿಯಲ್ಲಿ ಬಂದೆ. ಇಲ್ಲಿ ತನಕ ನಮಗೆ ನಡ್ಕೊಂಡು ಬರಲಿ ಕೆಲವು ಉದಾಸೀನ ಆಗ್ತದೆ, ಸೊ ಅದಕ್ಕೆ ಸ್ಕೂಟಿಯಲ್ಲೇ ಬರುತ್ತೆ. ಕತ್ತಲೆ ಕತ್ತಲೆಯೇ ಬರ್ತಾ ಉಂಟು ಗೈಸ್. ಹಾ, ಅವ ಭಯ್ಯದ ಚಾಮ್ ಅಂತ ಅನ್ನಲ್ಲ ರವ. ಹಲೋ ಗೈಸ್, ಮನ್ಪ್ಲೇ ಅವ. ಹಲೋ ಗೈಸ್, ಫನಿ. ಚಿಕ್ಕಪ್ಪನ ಮನೆಯಿಂದ ಬಂದು ಮಧ್ಯಾಹ್ನ ತಂದು ಸಮೋಸ ತಿಂತಿದ್ದೇವೆ. ಚಂದಿಲ್ಲ, ಪೊಟ್ಯಾಟೋವೇ ಇರುದು ಇದ್ರಲ್ಲಿ. ಹೌದು, ಉಂಟಲ್ಲ ಗೈಸ್, ಬಾಜಿ ಮಾಡಿ ಉದಾಸೀನ ಆಗ್ತದೆ ಅಂತೇಳಿ ಈಗ ನಮ್ಮ ಸಮೋಸದಲ್ಲಿದ್ದ ಸ್ಟಫಿಂಗ್ಸ್ ಅನ್ನು ಸ್ಪೂನಲ್ಲಿ ತೆಗೆದು ಹೊರಗೆ ಇಟ್ಟಿದ್ದೇವೆ. ಯಾಕಂದ್ರೆ ಮಸಾಲೆ ದೋಸೆ ಮಾಡಿದ್ದಾರೆ ಅಮ್ಮ, ದಪ್ಪ ದೋಸೆ, ಅದರಲ್ಲಿ ಮಸಾಲೆ ಏನೂ ಇಲ್ಲ. ನೋಡೋ ಹೇಗಾಗ್ತದೆ ಅಂತ. ಏನು ಬೇಕಾದ್ರೂ ಮಾಡ್ಕೋ. ನಂಗೇನು ಗೈಸ್, ಇವಾಗ ನನ್ನ ಟರ್ನ್ ಟ್ರೈ ಮಾಡಲಿಕ್ಕೆ. ಬೇಡ, ನಾನೇ ತೆಕ್ಕೊಳ್ತೇನೆ. ಶಾಂತಿನಗರ ನಮಗೆ ನಾಳೆನು ಕ್ಲಾಸ್ ಇದೆ ಗೈಸ್, ಕ್ಲಾಸ್ ಅಲ್ಲ ಅಕ್ಕನಿಗೆ ಮ್ಯಾಥ್ಸ್ ಕ್ಲಾಸ್. ನಾಳೆ ಸಂಡೇ, ನನಗೆ ಮಾನವ ಸರ್ಪಾಲೆ ಒಂದು ಸರ್ಪಾಲೆ ಹಾಗೆ ನಿಂತ್ಕೊಳ್ಳಿಕ್ಕೆ ಇತ್ತು ನಮಗೆ. ಐ ಥಿಂಕ್ ಬಿ ಸಿ ಕಾಲೇಜ್ ಹತ್ರ ನಮಗೆ ಬರೋದು, ಅಕ್ಕನ ಕಾಲೇಜ್ ಹತ್ರ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆಕ್ಸ್ಟ್ ಡೇ ಇದು ಏನಂದರೆ, ನಿನ್ನೆ ನಮಗೆ ವೀಡಿಯೋ ತೆಗಲಿಕ್ಕಾಗಲಿಲ್ಲ. ಇವತ್ತು ಸಂಡೇ, ನಮಗೆ ಹ್ಯೂಮನ್ ಚೇನ್ ಇರುವ ಕಾರಣ ಬೇಗ ಇದ್ದಿದ್ದೇನೆ ನಾನು. 5:45ಕ್ಕೆ ಎದ್ದು ಈಗ ಪಲಾವೆಲ್ಲ ಮಾಡಿ ಪಲಾವನ್ನು ಕುಕ್ಕರಲ್ಲಿ ಇಟ್ಟಿದ್ದೇವೆ. ಅದು ಈಸಿಲಿ ಹಾಕಲಿಲ್ಲ ಇಲ್ಲ. ನನ್ನ ಅಕ್ಕ ಒಬ್ಳು 6 ಗಂಟೆಗೆ, 6:30ಕ್ಕೆ, 6:30 ಎಲ್ಲ ಆಗಿದೆ ಹೇಳುವಾಗ ನೋಡಿ. ನಮ್ಮ ಶಾಲೆಯವರು ನಮಗೊಂದು ಮೋಸ ಮಾಡಿದ್ದಾರೆ. ಏನಂದರೆ, ಸಂಡೇ ಆದ ಕಾರಣ ಸೊ ಒಂದು ಕಲರ್ ಡ್ರೆಸ್ ಕೊಡ್ಲಿಕ್ಕಾಗಲಿಲ್ಲ. ಇನ್ನೊಂದು, ಅಟ್ಲೀಸ್ಟ್ ಸಿಂಗಲ್ ಪೋನಿಟೈನ್ ಹಾಕಿ ಅಂತ ಒಂದು ಹಾಕ್ಬೋದಿತ್ತಲ್ಲ ಫ್ರೆಂಡ್ಸ್. ಸೊ ಗೈಸ್, ನಾವು ಈಗಷ್ಟೇ ಸ್ಕೂಲಿಂದ ಬಂದದ್ದು. ಈಗ ಅಂದರೆ ಆಗಲೇ ಬಂದೆ 11:30 ಅಷ್ಟರಲ್ಲಿ. ಸ್ವಲ್ಪ ಸುಮ್ಮನೆ ಇರಿ, 11:30 ಆಗುವಷ್ಟರಲ್ಲಿ ನಮಗೆ ಶಾಲೆಯಲ್ಲಿ ನೋಡಿ ಇದೊಂದು ಜ್ಯೂಸ್ ಕೊಟ್ಟಿದ್ದಾರೆ, ಅವಲಕ್ಕಿ ಕೊಟ್ಟಿದ್ದಾರೆ, ಮತ್ತು ಒಂದು ಲಡ್ಡು ಕೊಟ್ಟಿದ್ದಾರೆ. ಅದನ್ನೆಲ್ಲ ಅಪ್ಪ ತಿಂದರು, ಅಮ್ಮ ಸಹ ತಿಂದರು ಲಡ್ಡು. ಅಮ್ಮ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಅಮ್ಮನಿಗೆ ಒಂದು ಬಟ್ಟೆ ಗಿಫ್ಟ್ ಕೊಟ್ಟಿದ್ದಾರೆ ಗೈಸ್, ಮತ್ತೊಂದು ಪೇಡ. ಬೈಕ್ ಇಷ್ಟ ಇದೆ, ಬೈಕ್ ಬೋಚಿ ಅಷ್ಟೇ ಫ್ರೆಂಡ್ಸ್. ನಮ್ಮ ಮನೆ ಹತ್ತಿರದವ್ರದ್ದು, ನಮ್ಮ ಸಂಬಂಧಿಕರದ್ದು ಒಂದು ಬಯಕೆ ಉಂಟು, ಸೊ ಅಲ್ಲಿಗೆ ಹೋಗ್ಬೇಕು ನಾವು. ಸೊ ಗೈಸ್, ನಾನಿವಾಗ ಫಂಕ್ಷನ್ಗೆ ರೆಡಿ ಆಗಿದ್ದೇನೆ. ಎಸ್, ನನ್ನಮ್ಮ, ನಾನು, ಅಪ್ಪ. ಬಟ್ ಅಪ್ಪ ನನ್ನ ಅಕ್ಕನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದಾರೆ, ಲೆಟ್ಸ್ ಗೋ. ಸೊ ಗೈಸ್, ನಾವು ಫಂಕ್ಷನ್ಗೆ ಆಗಲೇ ತಲುಪಿದ್ದೇವೆ, ಮಾತ್ರ ವೀಡಿಯೋ ತೆಗಿಲಿಲ್ಲ. ಎಲ್ಲರೂ ಮೊಬೈಲ್ ಒತ್ತಿಕೊಂಡಿದ್ದಾರೆ. ನಾನು ಸಾಧನೆ ಮಾಡ್ತಿದ್ದೇನೆ, ಮೊಬೈಲ್ ಒತ್ತುತ್ತಿದ್ದೇನೆ. ಇವಳು ಸಾಧನೆ ಮಾಡ್ತಿದ್ದಾಳೆ. ಎಂತ ಗುಡೆ ಗೈಸ್, ನಮ್ಮ ಅಕ್ಕ ಊಟಕ್ಕೆ ಅಂತ ಬಂದ್ಲಿಲ್ಲಿಗೆ. ನೋಡಿ, ನಮ್ಮ ಅತ್ತಿಗೆ ಅಲ್ಲಿದ್ದಾರೆ. ಗೈಸ್, ಈ ಬೆಕ್ಕು ಬಾರಿ ಒಳ್ಳೆ ಬೆಕ್ಕು ಅಂತ ಹೇಳಿದ್ರೆ ಸತ್ಯ ಆಗುದಿಲ್ಲ, ತಪ್ಪಾಗ್ತದೆ. ಎಂತ ಮಾಡ್ದೆ ಅಂತ ನೀ ಅಲ್ಲಿ ಪೊಯ್ಯೆಲ್ಲ ಚಲ್ಲಪಿಲಿ ಮಾಡಿ ನನ್ನ ಅಮ್ಮನ ಕೈಯಿಂದ ಬೈಗಳು ತಿಂದು, ಅವರ ಅಮ್ಮನ ಕೈಯಿಂದ ಎಲ್ಲ ಬೈಗಳು ತಿಂದು ಈಗ ಅಲ್ಲಿದ್ದಾರೆ ಗೈಸ್. ಒಬ್ಳಲ್ಲಿ ಮಣ್ಣು ಮೆತ್ತಿಕೊಂಡಿದ್ದಾಳೆ. ಸೈಡ್ ಲಕ್ ಈಗ ಚಿಕ್ಕ ಕೂಡ ಬಂದರು.
ಇರೇನು ಘಾಟ ಅನ್ಪ ಒಂದು ಜಾತಿ ಆ ಪುರಿ ಬತ್ತು ತಿನ್ಪುನ ಸಣ್ಣ ಮೀರ್ಯಾರೈಕ್. ಸೊ ಗೈಸ್, ಎಂಥ ವಿಷಯ ಅಂದರೆ ನನ್ನ ಅಕ್ಕನ ತಲೆ ಪುರಿ ತಿಂತ ಉಂಟಂತೆ. ಇನ್ನು ನಮ್ಮ ತಲೆ ವಿಷಯ, ಸಾರಿ, ನನ್ನ ಅಕ್ಕನ ತಲೆ ಪುರಿ ತಿಂತ ಇದ್ದರೆ ನಮ್ಮ ಲೋಟಸಿನ ಕತೆ ಅಂತ, ಅದು ಕೂಡ ಪುರಿ ತಿಂದುಕೊಂಡೇ ಇರೋದು ನೋಡಿ. ಏನಿಲ್ಲ, ನಮ್ಮ ಮನೆ ಹೂವಿನ ಗಿಡ ಎಲ್ಲ ನಶ್ವರಾಗಿದೆ. ಅಂದರೆ ಎಂತ ಅಂತ ಗೊತ್ತಿಲ್ಲ ಗೈಸ್, ಎಲ್ಲೋ ಆ ವರ್ಡ್ನ ಕೇಳಿದೆ, ನಶ್ವರ. ಏನೋ ಒಂದು ನಶ್ವರ ಜೀವನ, ನಶ್ವರ. ಏನೋ ಒಂದು ಕೈ ಮೊಬೈಲ್ ಇಟ್ಕೊ ಹೋಗು ಬರಿ. ಗೈಸ್, ಇವಾಗ ನನ್ನ ಚಿಕ್ಕಪ್ಪನವರು, ಚಿಕ್ಕಪ್ಪನ ಮಕ್ಕಳು, ಚಿಕ್ಕಮ್ಮ ಎಲ್ಲ ಹೋದರು ಮನೆಗೆ ಅವರದು. ಈಗ ನಮ್ಮಲ್ಲಿ ಪ್ಲ್ಯಾಂಟೇಷನಿಗೆ ಪ್ರಿಪರೇಷನ್ ಆಗ್ತಾ ಉಂಟು. ಎಂಥ ಗಿಡ ಅಂದರೆ ಸೇವಂತಿಗೆ ಗಿಡ ನೆಡಬೇಕು ಅಂತಿದ್ದೇವೆ. ಇವತ್ತು ಗಿಡ ಎಲ್ಲಿ ಉಂಟು ಗೊತ್ತಿಲ್ಲ. ಅದು ಹೇಗೆ ಪ್ಲ್ಯಾಂಟ್ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೇನೆ. ಇದರಲ್ಲಿ ಇಷ್ಟರಲ್ಲಿ ಒಂದು ಸ್ವಲ್ಪ ಹೊಯ್ಗೆ, ಇದು ಫುಲ್ ಹೊಯ್ಗೆ, ಫುಲ್ ಮಣ್ಣು ಮತ್ತು ಅರ್ಧ ಚಟ್ಟಿ ಕೋಳಿ ಗೊಬ್ಬರ ಹಾಕಿದ್ದೇವೆ ನಾವು. ಸೊ ಸೇವಂತಿಗೆ ಗಿಡಕ್ಕೆ ಹೊಯ್ಗೆ ಜಾಸ್ತಿ ಬೇಕು. ಐ ಮೀನ್ ಮರಳು, ಇದು ಈ ಮರಳು. ಶಾರ್ಟೇಜ್ ಇದ್ದ ಕಾರಣ ಪರ್ಕೋಟೆ ತೊಟ್ಟೆಯಲ್ಲಿ ಸಹ ತುಂಬಿಸ್ತಿದ್ದಾರೆ ಅಮ್ಮ, ಹಳತ್ತು ತೊಟ್ಟೆಯಲ್ಲಿ. ಕರ್ಕೋಟೆ ತೊಟ್ಟೆ, ಐ ಮೀನ್ ಅದು ಅಡಿಕೆ ಗಿಡ ಹಾಕಿದ ತೊಟ್ಟೆ. ಹೌದು ಫ್ರೆಂಡ್ಸ್, ಎಂಥ ವಿಷಯ ಅಂದರೆ ನನ್ನ ತಂಗಿ ಒಂದು ದೊಡ್ಡ ಕೆಲಸ ಮಾಡ್ತಿದ್ದಾಳೆ. ಎಂಥ ದೊಡ್ಡ ಕೆಲಸ ಏನಲ್ಲ, ಚಿಕ್ಕವಿ ಕೆಲಸ ನೋಡಿದ್ದು. ಈ ಹೆಂಗಸಿಗೆ ಬೆಳಗ್ಗೆಯಿಂದ ಮೊಬೈಲ್ ಹೊತ್ತಿದ್ದು, ಎಂಥ ಮೊಬೈಲ್ ಹೊತ್ತಿದ್ದು ಬರ್ದದೆ ಯಾರಲ್ಲಿ ನೋಡ್ಸ ನಾನಲ್ಲ. ಹಾಂ ಹೌದು ನೀನು ನೋಡಿ ಫ್ರೆಂಡ್ಸ್, ಕೈ ಎಷ್ಟು ಚಂದ. ಅವಳು ಅವ್ರ ಮೊಬೈಲ್ ತೆಗೆದು ನೋಡಬೇಕು ಗೈಸ್, ಅದರಲ್ಲಿ ಫುಲ್ ಆ ಸ್ಕೈ ಫೋಟೋ, ಆಕಾಶವೇ ಇರೋದು ಗೈಸ್. ಆಕಾಶ ಯಾರು ಗೊತ್ತುಂಟ ಗೈಸ್? ಹಾ, ಕ್ಲಾಸಲ್ಲಿ ಒಬ್ಳು ಅನ್ವಿತ ಅಂತಿದ್ದಳು, ಅವಳ ಮನೆ ಆಕಾಶ ತುಂಬ ಚಂದ ಇರ್ತದಂತೆ ಅವಳೇ ಹೇಳ್ತಿದ್ಲು. ಒಂದಿಟ್ಟು ಪೂರ ರಿಂಗು ಅಂಬತ್ತು ತಂದು ಗೈಸ್. ಇವತ್ತು ನಾನು ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೇನೆ, ತುಂಬ ದಿವಸ ಆಗಿತ್ತು ಹೇರ್ ಪ್ಯಾಕ್ ಮಾಡದೆ. ಸೊ ಯಾ ಕಣ್ಣಿಗೆ ಐಬ್ರೋಸ್ಗೆ ಕೂಡ ಹಾಕಿದ್ದೇನೆ, ಬಟ್ ಇವಾಗ ತುರಿಸ್ತಾ ಉಂಟು, ಎಂತ ಮಾಡೋದು ಗೊತ್ತಾಗ್ತಿಲ್ಲ ನೋಡಿ. ನನ್ನ ನೀಲ್ಸಲ್ಲೆಲ್ಲ ಹಿಡಿದಿದೆ ಆ ಸೊಪ್ಪಿನ ರಸ. ಯಾವ ಸೊಪ್ಪು ಏನು ಅಂತ ಬೇಕಿದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್, ನಾವಿವಾಗ ಪನ್ನೀರ್ ಏನೋ ಒಂದು ಮಾಡ್ತಿದ್ದೇವೆ. ಪನ್ನೀರಲ್ಲಿ ಅದು ಟಿಕ್ಕ ಆಗ್ತದ ಅಥವಾ ರೋಸ್ಟ್ ಆಗ್ತದ ಏನು ಅಂತ ಗೊತ್ತಿಲ್ಲ. ನನ್ನ ಮುಖ ತೆಗೆಬೇಡ, ಚಂದ ಇಲ್ಲ ಗೈಸ್. ಎಲ್ಲ ತಿಂದಾದ್ಮೇಲೆ ತೋರಿಸ್ತಿದ್ದೇವೆ ಅಂತ ಬೇಸರ ಮಾಡ್ಕೊಳ್ಬೇಡಿ. ಅದು ತಿಂದು ಸಹ ಆಯಿತು, ಅಷ್ಟೇ ಬಾಕಿ ಆಗಿದೆ. ಅದನ್ನು ಯಾರು ತಿಂತಾನೆ ಗೊತ್ತಿಲ್ಲ. ನಾನೀಗ ಪುಂಡಿ ಮತ್ತು ಚಟ್ನಿ ಮಾಡ್ತಿದ್ದೇನೆ. ಚಂದ ಇತ್ತು ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿ, ರೆಸಿಪಿ ಹೇಳಲಿಲ್ಲ. ಹೌದು, ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಯಾವಾಗ ಒಮ್ಮೆ ನಾವು ಮಾಡೋ ನಾವು